ಹೀಗಾಗಿ ಈ ಶರೀರದ ನಶ್ವತೆ ನಮಗೆ ಎಷ್ಟು ಹೇಳಿದರೂ ಕಡಿಮೆ ಅಂತ ಹೇಳಿನಿ. ಅನಿತ್ಯಾನಿ ಶರೀರಾಣಿ ವಿಭವೇ ನೈವತು ಶಾಶ್ವತ, ನಿತ್ಯಂ ಸನ್ನಿತೋ ಮೃತ್ಯು ತಸ್ಮಾತ್ ಕರ್ತವ್ಯ ಧರ್ಮ ಸಂಗ್ರಹ ಅಂತ ಹೇಳ್ತಾರೆ. ಈ ಶರೀರ ನಾಶೀವಂತ ಶರೀರ, ಈ ಶರೀರಕ್ಕೆ ನಾನು ಎಷ್ಟು ಅದಕ್ಕಾಗಿ ಈ ಶರೀರ ಹೋದರೂ, ಸ್ಥೂಲ ಶರೀರ ಹೋದರೂ ಸಹಿತ ಅವರು ಉತ್ತಮ ಶರೀರದಿಂದ ಇನ್ನೂ ಇರ್ತಾರೆ. ನಮ್ಮ ನಮ್ಮ ಭಾರತದ ಸಂಸ್ಕೃತಿ ಭಗವದ್ಗೀತೆಯಲ್ಲೇ ಹೇಳ್ತಾರೆ. ಇವರ ಸ್ವರೂಪ ಹೇಗಿತ್ತು? ಅಜೋ ನಿತ್ಯ ಶಾಶ್ವತೋಹಂ ಅಜಹ, ಹುಟ್ಟು ಇಲ್ಲ ರೀ. ಈ ಶರೀರ ಹುಟ್ಟೋಕ್ಕಿಂತ ಮೊದಲು ನಾನಿದ್ದೆ, ಶರೀರ ಇದ್ದಾಗೂ ನಾನಿರ್ತೇನೆ. ಈ ಶರೀರ ಕಳಚಿ ಹೋದರೂ ಸಹಿತ ನಾವಿದ್ದವರನ್ನ ರೀ. ಅದಕ್ಕಾಗಿ ಇದ್ದಿದ್ದಕ್ಕೆ ನೀವು ಅಳಬೇಕಾಗಿಲ್ಲ. ಅವರು ವಿಶಾಲ ತತ್ವ, ಮೊದಲು ಇಷ್ಟೇ ನಮ್ಮದು ಶರೀರ ಅಂದ್ಕೊಂಡಿರ್ತೇವೆ, ಆದರೆ ಈ ಶರೀರ ಬಿಟ್ಟ ಮೇಲೆ ಅವರು ವಿಶಾಲ ಆಗಿರ್ತಾರೆ. ಅದಕ್ಕಾಗಿ ಎಷ್ಟೋ ಮಂದಿ ಸಾಧು ಸಂತರಿ, ಈಗ ಎಷ್ಟೋ ಶರೀರ ಬಿಟ್ಟು ಎಷ್ಟು ವರ್ಷಗಳಾದರೂ ಸಹಿತ ನಾವು ಅವರನ್ನು ಕೊಂಡಾಡ್ತೇವೆ. ಎದಕ್ಕಂತ ಹೇಳಿದರೆ ಇದು ಸ್ಥೂಲ ಶರೀರ ಹೋಗಿ ಸೂಕ್ಷ್ಮ ಶರೀರ ವ್ಯಾಪಕರಿ, ವ್ಯಾಪಕವಾಗಿರುವಂತಹ ಶರೀರ ಇದು ಯಾವಾಗಲೂ ಶಾಶ್ವತ. ಅದಕ್ಕಾಗಿ ಇದ್ದಾಗಲೂ ಸತ್ಕರ್ಮ ಮಾಡಬೇಕ್ರಿ. ಇದು ಜೀವನ ಎಷ್ಟು ವಿಚಿತ್ರದ ಅಂತ ಹೇಳಿದರೆ ಇದನ್ನು ಹೇಳ್ತಾರೆ. ಇದು ಗರುಡ ಪುರಾಣ ಅಂತೀರಲ್ಲ, ಗರುಡ ಪುರಾಣದ ಕಥಿನರಿ ಇವೆಲ್ಲ. ಇದು ಶರೀರ ಸತ್ಯಲ್ಲ, ಇದರಲ್ಲಿ ಚಲೋ ಕರ್ಮ ಮಾಡಿರಿ. ನೀವು ಚಲೋ ಕೆಟ್ಟ ಕರ್ಮ ಮಾಡಿದರೆ ನಿಮಗೆ ಯಮದೂತರು ಕರ್ಕೊಂಡು ಹೋಗ್ತಾರೆ. ನೀವು ರಾತ್ರಿ ಹೊತ್ತಿನಲ್ಲಿ ಸಾಯ್ತೀರಿ. ನಿಮಗೆ ದಕ್ಷಿಣಾಯನದಲ್ಲಿ ಅಂತೇಳಿದರೆ ದಕ್ಷಿಣ ಮಾರ್ಗದಿಂದ ಕರ್ಕೊಂಡು ಹೋಗ್ತಾರೆ, ಅಧೋಗತಿಗೆ ಹೋಗ್ತೀರಿ. ಉತ್ತಮ ಕಾರ್ಯಗಳನ್ನು ಮಾಡಿದ್ದೇ ಆದರೆ ನೀವು ಉತ್ತರಾಯಣಕ್ಕೆ, ಶುಕ್ಲ ಪಕ್ಷ ದಿವಾ ಅಂತ ಹೇಳಿದರೆ ಹಗಲು ಬೆಳಕಿನ ಲೋಕಕ್ಕೆ ಹೋಗ್ತೀರಿ. ಬೆಳಕಿನ ಲೋಕಕ್ಕೆ ಹೋದರೆ ಅಲ್ಲೆಲ್ಲ ಭಾಳ ಚಲೋ ಚಲೋ ರೀ. ನಮಗೆಲ್ಲ ಕತ್ತಲೆಯಲ್ಲಿ ದುಃಖ ಹೆಚ್ಚರಿ, ಅಜ್ಞಾನರದ ಸತ್ಕರ್ಮ ಮಾಡಬೇಕಂತೇಳಿನೇ ಈಗ ನಾವೆಲ್ಲ ವಿಷ್ಣು ಸಹಸ್ರನಾಮಾವಳಿ ಹೇಳಿದ್ವಲ್ರಿ. ಆ ಭೀಷ್ಮಾಚಾರ್ಯರು ಯುದ್ಧವನ್ನು ಮಾಡ್ತಾ ಇದ್ದಾಗ ಇನ್ನೂ ಸ್ವಲ್ಪ ದಿನ ದಕ್ಷಿಣಾಯಣ ಇರ್ತೈತಿ ರೀ, ಅದು ದಾಟಬೇಕಾಗಿರ್ತೈತಿ. ಅದಕ್ಕಾಗಿ ಅವರು ಉತ್ತರಾಯಣದ ಸಲುವಾಗಿ ಕಾಯ್ತಾ ಇರ್ತಾರೆ. ಅದು ಸಹಿತ ಎಲ್ಲಿ ಮಲ್ಕೊಂಡಿರ್ತಾರೆ? ಶರಾಸನದ ಮೇಲೆ, ಬಿಲ್ಬಾಣಗಳ ಮೇಲೆ ಮಲ್ಕೊಂಡಿರ್ತಾರೆ ರೀ. ಮಲ್ಕೊಂಡ್ರೆ ಅವರ ಶರೀರದಿಂದ ರಕ್ತದ ಕಾಲುವೆ ಹರಿತಿರ್ತೈತಿ. ಅವರು ಮಲಗಿಕೊಂಡಿರುವಂತಹ ಶರಾಸನದ ಕೆಳಗಿಂದ ಎಲ್ಲ ತಮ್ಮ ಬಂಧು ಬಳಗದ ತನ್ನ ರಿಲೇಷನ್ದವ್ರದನ್ನ ರಕ್ತ ಅಲ್ಲಿಂದ ಹರಿದು ಹೋಗ್ತಾ ಇರ್ತೈತಿ. ಇವ್ರದ್ದು ಸಹಿತ ಹರಿದು ಹೋಗ್ತಾ ಇರ್ತೈತಿ. ಅವಾಗ ಅವನಂತ ಅವರಂತಾರೆ, ನೀವರ ಇಚ್ಛಾ ಮರಣ ಇದ್ದೀರಿ, ಇಷ್ಟದಕ್ಕೆ ನೋವು ಅನುಭವಿಸ್ತಾ ಇದ್ದೀರಿ, ಬೇಗ ಹೊರಟು ಹೋಗ್ರಿ ಅಂತ ಹೇಳ್ತಾರೆ. ಅವಾಗ ಅವರಂತಾನೆ, ನಾನು ತಿಂದ ಅನ್ನ ಅಧರ್ಮಿಯ ಅನ್ನ, ಆ ಅಧರ್ಮಿ ದುಷ್ಟರ ಅನ್ನ. ಆತ ತಾಯಿನ ಅಂತ ಹೇಳಿದರೆ ಇನ್ನೊಬ್ಬರ ಮನೆಗೆ ಬೆಂಕಿ ಇಡೋದು, ಇನ್ನೊಬ್ಬರ ಹೆಂಡತಿ ಕಸ್ಕೊಳ್ಳೋದು, ಇನ್ನೊಬ್ಬರ ರಾಜ್ಯವನ್ನು ಅಪಹರಿಸೋದು, ಪರರ ಸ್ತ್ರೀಯನ್ನು ದುಷ್ಟ ದೃಷ್ಟಿಯಿಂದ ನೋಡೋದು, ಇಂತಹ ದುಷ್ಟರ ಅನ್ನವನ್ನು ನಾನು ತಿಂದ ಆಹಾರದಿಂದಲೇ ಇದು ರಕ್ತ ಆಗೈತಿ, ಇದು ರಕ್ತ ಪೂರ್ಣವಾಗಿ ಸೋರ್ ಹೋಗಲಿ ಅಂತಾರೆ. ಅದಕ್ಕಾಗಿ ಹೇಳ್ತಾರೆ ರೀ, ಉಪ್ಪಿನ ಋಣ ಭಾಳ ಕೆಟ್ಟರಿ. ನಾವು ಯಾರ್ದು ಉಪ್ಪು ತಿಂತೇವಲ್ಲ, ಉಪ್ಪು ತಿಂದವ್ರದ ಋಣಸ್ಥರಾಗ್ತೇವ್ರಿ ನಾವು. ಅದಕ್ಕಾಗಿ ಒಳ್ಳೆಯ ಜನರ ಒಡನಾಟದಲ್ಲಿರಬೇಕು, ಒಳ್ಳೆಯ ಜನರ ಸಂಗತಿಯಲ್ಲಿ ಇದ್ದಿದ್ದೆ ಆದರೆ ನಮಗೆ ಒಳ್ಳೆಯದನ್ನ ಆಗ್ತೈತ್ರಿ. ಅದಕ್ಕಾಗಿ ಆದಷ್ಟು ಪ್ರಯತ್ನ ಮಾಡಿ ಸತ್ಸಂಗನೇ ಮಾಡಬೇಕು. ಸತ್ ಜನರ ಜೊತೆಗೆ ನಮ್ಮ ಕಾಂಟ್ಯಾಕ್ಟ್ ಇರಬೇಕು ರೀ, ಅದರಿಂದ ನಮ್ಮ ಪುಣ್ಯದ ವೃದ್ಧಿ ಹಾಕ್ಕೊಂತ ಹೋಗ್ತೈತಿ. ಅದಕ್ಕಾಗಿ ಅವರು ಭೀಷ್ಮಾಚಾರ್ಯರು ಪೂರ್ಣ ಹೋದ ನಂತರ ಕೃಷ್ಣ ಹೇಳ್ತಾನೆ ಯುಧಿಷ್ಠಿರನಿಗೆ, ಜೀವನದಲ್ಲಿ ನಾನು ಶ್ರೇಷ್ಠವಾದದ್ದನ್ನು ಪಡೆಯಬೇಕಾಗಿದ್ದೆ ಆದರೆ ಏನು ಮಾಡಬೇಕು ಅಂತ ಕೇಳ್ತಾನೆ. ಕೇಳಿದಾಗ ಯುಧಿಷ್ಠಿರ ಉವಾಚದ, ತದನಂತರ ಭೀಷ್ಮ ಉವಾಚದ. ಭೀಷ್ಮ ಅವನಿಗೆ ಪೂರ್ಣವಾಗಿ ಪರಮಾತ್ಮನ ವ್ಯಾಪಕತ್ವವನ್ನು ಹೇಳ್ತಾನೆ. ಭಾಳ ಚಂದದ ರೀ, ಒಂದೊಂದು ಶಬ್ದವೂ ಸಹಿತ ನಮಗೆ ಪರಮಾತ್ಮನಲ್ಲಿ ನಿಲ್ಲುವಂತಹ ವಿಚಾರಗಳನ್ನು ವಿಷ್ಣು ಸಹಸ್ರನಾಮಾವಳಿಯಲ್ಲಿ ಹೇಳ್ತಾರೆ. ಅವರು ಪೂರ್ಣವಾಗಿ ವಿಷ್ಣು ಸಹಸ್ರನಾಮಾವಳಿ ಹೇಳಿದ ನಂತರ ತಮ್ಮ ಶರೀರವನ್ನು ಬಿಡ್ತಾರೆ. ಅದಕ್ಕಾಗಿ ಇದು ಸಹಿತ ಮರಣ ಕಾಲಕ್ಕೆ ಪಠಿಸುವಂತಹ ಒಂದು ರೂಢಿ ರೀ. ವಿಷ್ಣು ಅಂತ ಹೇಳಿದ್ರೆ ರೀ, ನಾವು ವೈಷ್ಣವರು ಅಂತಂತಿಲ್ಲ. ವಿಷ್ಣು ಎನ್ನುವಂಥ ಶಬ್ದದ ಅರ್ಥ ವ್ಯಾಪ್ನೋತಿ ಇತಿ, ವಿಷ್ಣು ವ್ಯಾಪಕರೇ, ವ್ಯಾಪಕ.
ಒಂದು ನೀರಿದೆ ರೀ, ಒಂದು ಬರ್ಪ್ ಇದೆ. ಬರ್ಪ್ ಅಂದರೆ ಇಷ್ಟು ಆಗ್ತೈತೆ ರೀ ಒಂದು ಕ್ಯೂಬ್. ಅದನ್ನು ನೀವು ಬಿಸಿ ಮಾಡೋಕ್ಕಿಟ್ರೆ ಅದು ಒಂದಿಷ್ಟೋ ಕೊಡ ನೀರು ಆಗ್ತೈತೆ ರೀ, ಅದು ಅಗಲ ಆಗ್ತೈತೆ ರೀ. ಅದನ್ನು ಇನ್ನೂ ನೀವು ನೀರು ಅದನ್ನು ಕುದಿಲಿಕ್ಕೆ ಬಿಟ್ಟರೆ ಅದೆಲ್ಲ ಬಾಷ್ಪೀಭವನಾಗಿ ಮನೆ ತುಂಬ ನೀರಿಂದ ವಾತಾವರಣ ಉಂಟಾಗ್ತೈತೆ. ಅಂದರೆ ಸ್ಥೂಲ ಶರೀರ ಇದೆ ರೀ, ಸೂಕ್ಷ್ಮ ಶರೀರ ನೀರು ರೀ. ನೀರಿಗಿಂತ ವ್ಯಾಪಕವಾದದ್ದು ಆತ್ಮತತ್ವ ರೀ, ಸರ್ವ ವ್ಯಾಪಕ, ಅದೇ ವಿಷ್ಣು ರೀ. ಅದನ್ನೇ ವಿಷ್ಣು ಸಹಸ್ರನಾಮಾವಳಿ ಹೇಳ್ತಾರೆ, ಎಲ್ಲೆಲ್ಲಿಯೂ ಆ ಪರಮಾತ್ಮನಿದ್ದಾನೆ. ಅದಕ್ಕಾಗಿ ನಾವು ಜೀವನದಲ್ಲಿ ಆ ಭಗವಂತನ ನಾಮಸ್ಮರಣೆ ಮಾಡ್ತಾ ಇರಬೇಕ್ರಿ. ಅದಕ್ಕಾಗಿ ನಮ್ಮ ಮಕ್ಕಳಿಗೆ ನಮ್ಮ ಸಂಸ್ಕೃತಿ ಬಗ್ಗೆ ಹೇಳ್ತಾನೇ ಇಲ್ಲ ನಾವು. ನೀವೆಲ್ಲ ಈಗ ಪಿಕ್ಚರ್ ಪಾಪ್ಯುಲರ್ ಒಂದು ಪಿಕ್ಚರ್ ಬಂದೈತೆ, ಅದೆಲ್ಲ ವಿವಾದಾತ್ಮಕ ಆಗಿದೆ ಅಲ್ಲ, ಅದರೊಳಗಿನ ಕಂಪಲ್ಸರಿ ಪ್ರತಿಯೊಬ್ಬರು ನೋಡಲೇಬೇಕಾಗಿರುವಂಥದ್ರದ್ದು. ನೋಡಿದರೆ ನಮಗೆ ಗೊತ್ತಾಗ್ತದೆ ನಾವು ಎಲ್ಲೇ ತಪ್ಪುತ್ತಾ ಇದ್ದೇವೆ. ವಿಜಕ್ಕನ್ ಕಟ್ಲಾದ ಬಲ ಅವಸ್ವತ್ತು ನಿಮ್ಮನೆ ಗುರು ಪೂರ್ಣಿಮಾನೆ ಏಕ್ ವಜ್ರೇಶ್ವರಿ ಅಟ್ಲಾ ರಿಲೇಷನ್ ವಜ್ರೇಶ್ವರಿ ಏಕ್ ಬಲಾವಸ್ ಒಬ್ಬಕ್ಕೆ ಕರಿತಾಳ್ರಿ. ಗುರುಗಳದ್ದು ಒಳ್ಳೆ ಜನರದ್ದು ನೆನಪು ನಮಗೆ ಬರಂಗಿಲ್ಲ ರೀ, ಕರಿಬೇಕ್ರಿ. ಗುರುಚರಣ ಸರೋಜ ರಜ ನಿಜ ಮನು ಮುಕುರು ಸುಧಾರಿ, ಗುರುಚರಣ ಮನೆಯೊಳಗೆ ಬರಬೇಕ್ರಿ. ನಮ್ಮ ಎಷ್ಟೋ ಪಾಪಗಳು ಸಹಿತ ದೂರ ಆಗ್ತಾವೆ, ನೆಗೆಟಿವ್ ಯೂಸ್ ಇದ್ದಿದ್ದು ಹೋಗ್ತಾವೆ, ಅಕಾಲ ಮೃತ್ಯು ಆಗಂಗಿಲ್ಲ ರೀ ಅವ್ರ ಮನೆಯಲ್ಲಿ. ಅವರು ಪೂರ್ಣತ್ವವನ್ನು ಹೊಂದುತ್ತಾರೆ. ಅದಕ್ಕಾಗಿ ಗುರುವಿನ ಮಹತ್ವ ಬಹಳದ ಅಂತೇಳಿನೇ ಗುರು ಮಹಿಮಾ ಅಪಾರ ಮಹಿಮಾ ಗುರು ಮಹಿಮಾ ಗುರುನ ಹೇಳ್ತಾನೆ ರೀ. ಪ್ರತಿಯೊಂದೇ ನೀವು ಕಠೋಪನಿಷತ್ ತೊಗೊಂಡ್ರು ಸಹಿತ ಅದರಲ್ಲಿಯೂ ಗುರು ಮಹಿಮಾನ ಅದ ರೀ. ಅವರಪ್ಪ ನಚಿಕೇತನ ಅಪ್ಪ ಇದನ್ನು ಮಾಡ್ತಾನೆ, ಯಜ್ಞ ಮಾಡ್ತಾನೆ. ಯಜ್ಞ ಮಾಡಿದ ನಂತರ ದಾನ ಕೊಡಬೇಕ್ರಿ, ಸರ್ವಸ್ವ ದಾನವನ್ನು ಮಾಡ್ತಾನೆ. ಸರ್ವಸ್ವ ದಾನ ಮಾಡಿದರೆ ನೀವು ಎಷ್ಟು ಕೊಡ್ತಿರಲ್ಲ ಅಷ್ಟು ಬರುವಂತಹ ಸಂಭಾವನೆ ಹೆಚ್ಚರಿ. ಆವಾಗ ಅವನಂತಾನೆ, ನಮ್ಮಪ್ಪ ಬೇಡಾಗಿದ್ದನ್ನು ಕೊಡ್ತಾ ಇದ್ದಾನೆ ದಾನ, ಅದರಲ್ಲಿಂದ ಪುಣ್ಯ ಬರೋದಿಲ್ಲ, ಬೇಕಾಗಿದ್ದನ್ನು ಕೊಡಬೇಕು. ನಮಗೆ ಯಾವುದು ಬಹಳ ಪ್ರೀತಿ ಇರ್ತೈತೆ ನೋಡ್ರಿ, ಅದನ್ನು ದಾನ ಮಾಡಬೇಕು. ಅದಕ್ಕಾಗಿ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಎಲ್ಲಕ್ಕಿಂತ ಪ್ರೀತಿ ಯಾರಪ್ಪ ಅಂತಂದರೆ ಮಗಳ ರೀ. ಅದಕ್ಕಾಗಿ ಕನ್ಯಾದಾನ ಮಾಡ್ತಾರೆ ರೀ. ಕನ್ಯಾದಾನ ಮಾಡುವುದರಿಂದ ನೀವು ಕೊಡುವಾಗೂ ಸಹಿತ ಅಳತೀರಿ, ಕಷ್ಟ ಅನ್ನಿಸ್ಬೇಕ್ರಿ. ನೆಕ್ಸ್ಟ್ ಅಂತ ಹೇಳಿದರೆ ನಿಮ್ಮದು ಹಣ ಇರ್ತೈತಿ, ಬಂಗಾರ ಕೊಟ್ಟಾದ ನಂತರ ನೆನಪು ಬರಬೇಕ್ರಿ, ಅಂಥದ್ದನ್ನು ದಾನ ಕೊಡಬೇಕು. ಹಂಗೆ ನನಗೆ ಯಾರಿಗೆ ದಾನ ಕೊಟ್ಟಿಯಪ್ಪ ಅಂತ ಕೇಳ್ತಾನೆ. ಕೇಳಿದುಕೊಳ್ಳಿ ಅವನ ಯಜ್ಞ ಮಾಡೋದ್ರೊಳಗೆ ಭಾರಿ ಬ್ಯುಸಿ ಇರ್ತಾನೆ. ಮಕ್ಕಳು ನಡು ನಡು ಬಂದು ಕೇಳಿದ್ರೆ ಹೋಗಿ ನಿನಗೆ ಯಮಕ್ಕೆ ಕೊಟ್ಟೇನೆ ಅಂತ ಹೇಳಿಬಿಡ್ತಾನೆ. ಹೀಗಾಗಿ ಅವನು ಯಮಲೋಕಕ್ಕೆ ಹೋಗ್ತಾನೆ. ಯಮ ತಾನಾಗಿ ಬಂದ್ರನ ಅವನು ಬಂದ್ರನ ಕರ್ಕೊಂಡು ಹೋಗೋದ್ರಿ, ನಾವಾಗಿ ಹೋಗೋದು ಭಾಳ ಕಡಿಮೆ. ಆದರೆ ಇವನು ಬರ್ತಾನೆ ಅನ್ನೋದು ಅವ್ನು ಗೊತ್ತೇ ಇರೋಂಗಿಲ್ಲ, ಅವ್ರದ್ದು ಬಾಗ್ಲ ಗೇಟ್ ಬಂದ್ ಮಾಡಿಬಿಟ್ಟಿರ್ತಾರೆ ರೀ. ಆ ಯಮಧರ್ಮ ಬೇರೆ ಲೋಕಕ್ಕೆ ಇನ್ನೂ ಅನೇಕ ಜೀವರಿಗೆ ತರಕ್ಕೆ ಹೋಗಿರ್ತಾನೆ. ಮನೆ ಬಾಗ್ಲ ಮುಚ್ಚಿಬಿಟ್ಟಿರ್ತಾರೆ, ಗೇಟ್ ಮುಚ್ಚಿರ್ತಾರೆ. ಅವನು 3 ದಿನ ತನಕ ಮನೆ ಬಾಗ್ಲದ ಮುಂದೆ ಕುಂತಿದ್ದಕ್ಕನ ಆವಾಗ ಅವನು ಒಳಗೆ ಬರ್ತಾನೆ. ಒಬ್ಬ ಬ್ರಾಹ್ಮಣ ಯುವಕ ನೀರು ಅನ್ನ ಪಾನ ಏನೂ ಇಲ್ಲದೆ ಯಾರು ಬಂದಿರಂತ ನೋಡಲಾರದೆ ನಮ್ಮ ಮನೆ ಬಾಗ್ಲದ ಮುಂದೆ ಹಾಗೆ ಕೂತಿದ್ದರೆ ನನ್ನ ಅಧಿಕಾರವು ನನ್ನ ಪದವಿನೇ ಹೋಗ್ಬಿಡ್ತೈತಿ. ಅದಕ್ಕಾಗಿ ಸಾಷ್ಟಾಂಗ ನಮಸ್ಕಾರ ಹಾಕ್ತಾನೆ ರೀ ಯಮಧರ್ಮನ ಅವನಿಗೆ. ಅವನಿಗೆ ಹಾಕಿ ನೀನು ನನಗೆ ಕ್ಷಮಿಸಬೇಕು, ನೀನು 3 ವರಗಳನ್ನು ಕೇಳು ಅಂತ ಹೇಳ್ತಾನೆ ಕಠೋಪನಿಷತ್ತಿನಲ್ಲಿ. ಆವಾಗ ಅವನೇನಂತಾನೆ, ಜಗತ್ತಿಗೆ ಕಲ್ಯಾಣ ಆಗುವಂಥ ಯಜ್ಞದ ಬಗ್ಗೆ ಕೇಳ್ತಾನೆ. ತದನಂತರ ತನ್ನ ತಂದೆ ನನ್ನ ಮತ್ತೆ ಮನೆಗೆ ಬಂದ್ರೆ ನನಗೆ ಮನೆಗೆ ಕರ್ಕೊಳ್ಳಿ ಅಂತ ಕೇಳ್ತಾನೆ ರೀ. ಮದನಿನಂತೆ ನನಗೆ ಪ್ರೀತಿಸುವಂತಾಗಲಿ, ಸತ್ತೋಗಿದ್ದರು ಮನೆಗೆ ಬಂದರೆ ನೀವು ಪ್ರೀತಿಸಿದೇನ್ರಿ? ಇಲ್ಲ ರೀ, ಡೇಂಜರ್. ಅದಕ್ಕಾಗಿ ಸತ್ತವ್ರಿಗೆ ಏನು ಮಾಡ್ತಾರೆ ರೀ, ಲಘು ಮತ್ತೆಲ್ಲೇ ಇವ್ರದ್ದು ಜೀವ ಹೋಗ್ತದೆ ಅಂತೇಳಿ ಅದು ಮತ್ತು ಪ್ರಾಣ ಒಳಗೆ ಹೋಗೋಕೆ ಪ್ರಯತ್ನ ಮಾಡ್ತದಂತ್ರಿ. ಅದಕ್ಕೆ ಜೂಗೈತು ಬೈ ಅನಿ ಜೂ ಅಯ್ಯಿ ಅಂತಾರೆ ರೀ. ಮತ್ತು ಓಡ್ ಬಂದ ಹೊಕ್ಕೋರು ಹೋಗ್ತಾರೆ ಅಂತೇಳಿನ ಅವ್ರೇನು ಮಾಡ್ತಾರೆ ರೀ, ಮೂಗಿನ ದ್ವಾರ್ಲಿಂದ ಈ ನವದ್ವಾರ್ಲಿಂದ ಹೋಗ್ತಾರಂತೇಳಿ ಲಘು ಲಘು ಕಣ್ಣು ಬಂದ್ ಮಾಡಿಬಿಡ್ತಾರೆ ರೀ. ಕಿವ್ಯಾಗ ಹತ್ತಿ ಇಡ್ತಾರೆ, ಮೂಗ್ನಾಗ ಹತ್ತಿ ಇಡ್ತಾರೆ, ಆ ನವದ್ವಾರಗಳನ್ನೆಲ್ಲ ಮುಚ್ಚಿಬಿಡ್ತಾರೆ ರೀ. ಹಂಗೆ ಅವನಂತಾನೆ, ನಾನು ಸತ್ತ ಹೋಗೇನಿ, ಯಮಲೋಕಕ್ಕೆ ಹೋದವನು ಮತ್ತೆ ಬಂದರೆ ಏನಂದಾರ, ನಮ್ಮಪ್ಪ ನನಗೆ ಪ್ರೀತಿಯಿಂದ ನನಗೆ ಬರಮಾಡಿಕೊಳ್ಳುವಂತಾಗಲಿ ಅಂತೇಳಿ 2 ವರ ಕೇಳ್ತಾನೆ. 3ನೇ ವರ ಏನು ಕೇಳ್ತಾನೆ ರೀ, ಅವ ನನಗೆ ಆತ್ಮಜ್ಞಾನವನ್ನು ಹೇಳ್ಕೊಡಂತಾನ್ರಿ. ಅವ
ಸತ್ತ ನಂತರ ಸಾಯೋದಂದ್ರೆ ಏನು, ಸತ್ತ ನಂತರ ಎಲ್ಲಿಗೆ ಹೋಗ್ತಾರೆ, ಎಲ್ಲರೂ ಮರ್ ಗಯ ಅಂತ ಹೇಳ್ತಾರೆ. ಮರ್ ಗಯ ಮರಿಕನ್ ಗಯ ಮರಾಕೋನ್ ಗಯಾಕೋನ್ ಅಂತ ಕೇಳ್ತಾನ್ರಿ ಅವ. ಸತ್ತ ನಂತರ ಇಷ್ಟು ಮಂದಿ ಸಾಯ್ತಾರೆ, ಅವರು ಹೋದರೆ ಮೇಲಿನ ಲೋಕಗಳೇನು ತುಂಬಂಗಿಲ್ಲೇನಂತ ಕೇಳ್ತಾನ್ರಿ ಅವ. ಒಂದು ಸಣ್ಣ ಹುಡುಗ ಸಹಿತ ಮರಣದ ಬಗ್ಗೆ ಕೇಳ್ತಾನ್ರಿ. ನಾವು ಬದುಕಿದ್ದೇವೆ, ಬದುಕಿದ್ದವರು ಸಾಯೋದರ ನಿಶ್ಚಿತದರಿ. ಅದಕ್ಕಾಗಿ ಸಾವಿನ ಬಗ್ಗೆ ಯಾರು ತಿಳಿದುಕೊಳ್ಳುತ್ತಾರೋ ಅವರಿಗೆ ಮಾರ್ಗ ಸುಗಮ ಆಗ್ತೈತೆ ರೀ. ಆವಾಗ ಆ ಯಮಧರ್ಮ ಅವನಿಗೆ ಮರಣದ ಬಗ್ಗೆ ಹೇಳೋದನ್ನೇ ಅದು ಕಠೋಪನಿಷತ್ತದಲ್ಲಿ ಸುಂದರವಾಗಿ ವರ್ಣನೆ ಇದೆ. ಅದಕ್ಕಾಗಿ ನಮ್ಮ ಮಕ್ಕಳಿಗೆ ಚಂದಂಗೆ ಹನುಮಾನ್ ಚಾಲೀಸ ಹೇಳಕ್ಕೆ ಕಲಿಸ್ಬೇಕು, ರಾಮ ರಕ್ಷಾ ಹೇಳಕ್ಕೆ ಕಲಿಸ್ಬೇಕು. ಕಡಿಮೆ ಕಡಿಮೆ ರೀ, ದಿನಾಲೂ ಸಂಜೆಗೆ ಭಜನೆ ಮಾಡಬೇಕು. ನಮಗೆ ಇವೆಲ್ಲ ಮೀನಿಂಗ್ಲೆಸ್ ಅನ್ನಿಸ್ತಾವೆ ರೀ, ಇಲ್ಲ ರೀ, ಅತ್ಯಂತಿಕ ಕೊಡುವಂತಹ ಸಂಸ್ಕಾರ ರೀ ಇವೆಲ್ಲ. ಸಂಸ್ಕಾರ ನಾವು ಕೊಡದೇ ಹೋದರೆ ನಮ್ಮ ಸಂಸ್ಕೃತಿನೇ ಉಳಿಯಂಗಿಲ್ಲ ರೀ. ಒಂದು ಬಾವಿ ಇದೆ ರೀ, ಒಂದು ಬಾವಿ ಕಟ್ಟೆ ಮೇಲೆ ನಾವು ನೀರು ಸೇದಿ ಆ ಬಾವಿ ಕಟ್ಟಿ ಮೇಲೆ ಇಟ್ಟು ಆ ಬಾವಿ ಕಟ್ಟಿ ಕಟ್ಟಿರಿ, ಒಂದು ತೆಗ್ಗು ಬಿದ್ದಿರ್ತೈತೆ ರೀ, ಅದಕ್ಕೆ ಸಂಸ್ಕಾರ ಆಗಿರ್ತೈತೆ ರೀ. ಪುನಃ ಪುನಃ ನೀವು ಒಳ್ಳೆಯದನ್ನು ಕೇಳೋದನ್ನು ಒಳ್ಳೆಯದನ್ನು ಹೇಳೋದರಿಂದ ನಿಮ್ಮ ಮನೆಯಲ್ಲಿಯೂ ಒಂದು ಸಂಸ್ಕಾರ ಉಳಿತೈತಿ, ಮತ್ತು ನಿಮ್ಮ ಹೃದಯದಲ್ಲಿಯೂ ಒಂದು ಸಂಸ್ಕಾರ ಉಳಿತೈತಿ. ಅದಕ್ಕಾಗಿ ಹೇಳ್ತಾರೆ, ತನ್ನದಲ್ಲಿ ಇರುವಂಥದ್ದನ್ನು ತಾನೇ ತಿನ್ನೋದು ಪ್ರಕೃತಿ ರೀ, ಇನ್ನೊಬ್ಬರದ್ದನ್ನು ಕಸಿದು ತಿನ್ನೋದು ವಿಕೃತಿ ರೀ, ತನ್ನಲ್ಲಿ ಇದ್ದಿದ್ದನ್ನು ಹಂಚಿ ತಿನ್ನೋದೇ ಸಂಸ್ಕೃತಿ ರೀ. ಅದಕ್ಕಾಗಿ ಹಂಚಿ ತಿನ್ನಬೇಕ್ರಿ, ಕೂಡಿ ಬಾಳ್ಬೇಕ್ರಿ, ಸಂಘೇ ಶಕ್ತಿ. ಅದಕ್ಕಾಗಿ ಅಣ್ಣ ನಮ್ಮ ಅಣ್ಣರು ಎಲ್ಲರಿಗೂ ಕುಡಿಸಿ ಊಟ ಮಾಡ್ತಿದ್ದ. ಅದರಷ್ಟು ಸಹಭೋಜನ ಸಹಭಜನ್ ಮಾಡ್ತಾನೆ ಇರಬೇಕ್ರಿ. ಅದಕ್ಕಾಗಿ ಇದು ಗರುಡ ಪುರಾಣ ಆಗಲಿ ಎಲ್ಲಾದರೂ ಏನಂತಾರಂತ ಹೇಳಿದರೆ, ಸತ್ತಿದ್ದವರು ಸತ್ತು ಹೋದರೆ ಈಗ ಇದ್ದವ್ರ ಬಗ್ಗೆ ಚಿಂತನೆ ಮಾಡಲು ಸಲುವಾಗಿರಿ, ಇಂತಹ ಒಳ್ಳೆ ಒಳ್ಳೆ ವಿಚಾರಗಳನ್ನು ಹೇಳ್ತಾರೆ. ಒಳ್ಳೆಯದನ್ನು ಮಾಡಿದರೆ ಮನೆ ಒಳಗಿನವ್ರದ್ದು ಎಲ್ಲರದು ಸಮಾಧಾನಕರವಾದ ಪರಸ್ಪರ ಸ್ಪಂದಿಸುವಂತಹ ಗುಣ ಇದ್ದಿದ್ದೇ ಆದರೆ, ಅವ್ರು ಹೋದರೂ ಸಹಿತ ಇಲ್ಲೇ ಪ್ರೆಸೆಂಟ್ ಇದ್ದವ್ರದ್ದು ಜೀವನ ಸುಖಕರ ಆಗಲಿ ಅಂತೇಳಿ 13 ದಿನದ ತನಕನು ಸಹಿತ ನಾವು ಸತ್ಸಂಗವನ್ನು ಮಾಡುವಂತಹದ್ದು ನಮ್ಮ ಜೀವನದ ಒಂದು ಧ್ಯೇಯ ರೀ. ಇದು ಮೊದಲು ಇತ್ತು ರೀ, ಈಗೇನೋ ನಮ್ಮಲ್ಲಿ ಕಡಿಮೆ ರೀ, ಆದರೆ ಉಳಿದ ಸಮುದಾಯದಲ್ಲಿ ಇದನ್ನು ಕಂಪಲ್ಸರಿ ಮಾಡಿಸ್ತಾರೆ. ಅದಕ್ಕಾಗಿ ನೀವಾದರೂ ಸಹಿತ ಭಾಳ ಕಣ್ಣೀರಿಡಬಾರ್ದು ರೀ, ಏನಾಗಂಗಿಲ್ಲ ರೀ. ಜಗತ್ತಿನಲ್ಲಿ ಸಾವು ಹುಟ್ಟು ಇದ್ದಿದ್ದೆ. ಅದಕ್ಕಾಗಿ ಗೌತಮ್ ಬುದ್ಧನ ಹತ್ರ ಒಂದು ಹುಡುಗ ಸತ್ತಿರ್ತಾನೆ, ಗೌತಮ್ ಬುದ್ಧ ಬಂದಿರ್ತಾನೆ. ಅವಾಗ ಆಕೆ ತನ್ನ ಮಗುವನ್ನು ತಂದು ಅವನ ಪಾದಕ್ಕಿಡ್ತಾಳೆ. ಇಟ್ಟು ನೀನು ಭಾಳ ಜ್ಞಾನಿ ಅಂತ, ನೀ ಶ್ರೇಷ್ಠ ದೇವ್ರಂತಾರೆ ನಿನಗೆ, ನನ್ನ ಮಗುವನ್ನು ಉಳಿಸ್ಕೊಡು ಅಂತಾಳ್ರಿ ಆಕೆ ತಾಯಿ. ಅವಾಗ ಗೌತಮ್ ಬುದ್ಧ ಏನು ವಿಚಲಿತನಾಗಲಾರದೆ, ನಿನ್ನ ಮಗುವನ್ನು ಅವಶ್ಯವಾಗಿ ನಾನು ಬದುಕಿಸ್ತೇನೆ, ಆದರೆ ನೀನು ಮನೆ ಯಾರಾದರೂ ಮನೆಯಲ್ಲಿಂದ ಸಾಸಿವೆ ತೆಗೆದುಕೊಂಡು ಬಾ ಅಂತ ಹೇಳ್ತಾನೆ. ಅಷ್ಟನ್ನ ನಾನು ಒಬ್ಬರ ಮನೇಲಿ ಹತ್ತು ಮನೇಲಿ ತರ್ತೇನೆ ನಿನ್ನ ಸಾಸಿವೆ ಅಂತ ಅಳಕ್ಕೆ. ಆವಾಗ ಬುದ್ಧ ಹೇಳ್ತಾನೆ, ಯಾರ ಮನೆಯಲ್ಲಿ ಯಾವಾಗ್ನೂ ಯಾರೂ ಸತ್ತಿರುವುದಿಲ್ಲವೋ ಅವರ ಮನೆಯಿಂದ ಸಾಸಿವೆ ತೊಗೊಂಬರಬೇಕು ಅಂತ ಹೇಳ್ತಾನೆ. ಹ್ಞೂ ಅಂತ ಹೇಳ್ತಾಳೆ, ಹೋಗಿ ಒಂದು ಸ್ವಲ್ಪ ಸಾಸಿವೆ ಕೊಡ್ರಿ ಅಂತ ಹೇಳ್ತಾರೆ. ಒಗ್ಗರಣೆ ಹಾಲಂಗೆ ಕಟ್ಲಾವನಮ್ಮ ಇಷ್ಟು ಯಾರು ಕೊಡಂಗಿಲ್ಲ, ತಗೋ ಅಂತೇಳಿ ಕೊಡ್ತಾರೆ. ಅವಾಗಕ್ಕೆ ತಗೊಳ್ಳುವಾಗ ಹೇಳ್ತಾರೆ, ನಿಮ್ಮ ಮನೆಯೊಳಗೆ ಯಾರು ಸತ್ತಿಲ್ಲಲ್ರಿ, ಅಯ್ಯಯ್ಯೋ ಒಂದು ತಿಂಗಳ ಹಿಂದೆ ನಮ್ಮ ಮನೆಯವ್ರು ಸತ್ತಾಡ್ರಿ ಅಂತಾರೆ, ಇನ್ನೊಬ್ಬರು ನಮ್ಮ ಅತ್ತೆ ಸತ್ತಾಡ್ರಿ ಅಂತಾರೆ, ಇನ್ನೊಬ್ರು ಹಂಗೆ ಎಲ್ಲರ ಮನೆಯೊಳಗೆ ಸತ್ತಿದ್ದರಿ. ಸಾವಿಲ್ಲದ ಸಾಸಿವೆ ಯಾರ ಮನೆಯೊಳಗೂ ಸಿಗಂಗಿಲ್ಲ ರೀ. ಅವಾಗಕ್ಕೆ ಹೊಳ್ಳಿ ಬರ್ತಾಳೆ. ಹೊಳ್ಳಿ ಬಂದ ನಂತರ ಗೌತಮ್ ಬುದ್ಧ ಹೇಳ್ತಾನೆ, ತಾಯಿ ನಿನ್ನಲ್ಲಿರುವಂತಹ ಸಾವಿಲ್ಲದ ಸಾಸಿವೆಯನ್ನು ಕೊಡು, ಆ ಸಾಸಿವೆಯನ್ನು ಈ ಮಗುವಿನ ಬಾಯಲ್ಲಿ ಹಾಕು, ಇವನು ಈಗ ಎದ್ದು ಕೊಡ್ತಾನೆ ಅಂತ ಹೇಳ್ತಾಳೆ. ಅಕ್ಕಿ ಅಂತಾಳೆ, ಸಾವಿಲ್ಲದ ಸಾಸಿವೆ ಯಾರ ಮನೆಯೊಳಗೂ ಇಲ್ಲ, ಅದಕ್ಕಾಗಿ ಅಕ್ಕಿ ಒಪ್ಕೋತಾಳೆ. ಅದಕ್ಕಾಗಿ ನಾವು ಒಪ್ಕೋಬೇಕು ರೀ. ಒಪ್ಕೊಂಡ್ರೆ ನಮ್ಮ ಜೀವನ ಎಷ್ಟೋ ಸುಸ್ತಿರ್ತದೆ ರೀ. ಅತೀ ಕಣ್ಣೀರು ಹಾಕೋದ್ರಿಂದ ಅವರೇನು ಹೊಳ್ಳಿ ಬರ್ತಾರೇನ್ರಿ? ಬರಂಗಿಲ್ಲ. ಭಗವದ್ಗೀತಾ ಶುರು ಆಗೋದೇ ಇದರಿಂದ. ಅದಕ್ಕಾಗಿ ನಮ್ಮ ಭಾರತ ದೇಶದಲ್ಲಿ ಒಂದು ಗರುಡ ಪುರಾಣದ ಬಗ್ಗೆ, ಒಂದು ಕಠೋಪನಿಷತ್ತು ಮತ್ತು ಭಗವದ್ಗೀತೆಯಲ್ಲಿ ಅತಿ ಸುಂದರವಾದ
ನಮ್ಮ ಮುಂದಿನ ಜೀವನ ಈ ಶರೀರ ಬಿಟ್ಟ ನಂತರ ನಾವು ಹೇಗೆ ಜೀವಿಸಬೇಕನ್ನೋದನ್ನು ಸುಂದರವಾಗಿ ಉಲ್ಲೇಖಿಸಲಾಗಿದೆ. ಆ ಒಂದು ತತ್ವವು ನಮಗೆಲ್ಲರಿಗೂ ಅನುಗ್ರಹ ಆಗಲಿ ಅಂತ ಹೇಳ್ತಾ ನನ್ನ 4 ಮಾತುಗಳಿಗೆ ನಾನು ಪೂರ್ಣ ವಿರಾಮ ಕೊಡ್ತೇನೆ.